ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಕಳೆದ ಪಿರಿಯಡಿನಲ್ಲಿ ನೀವು ಮಹಾಭಾರತದ ಪಾಂಡವರು ಅರಗಿನ ಮನೆಯಿಂದ ಪಚಾವಾಗಿ ಹಿಡಿಂಬನನ್ನು ಭೀಮ ವಧೆ ಮಾಡಿ ಅಲ್ಲಿಂದ ಅವರು ಕೌರವರಿಗೆ ಅವರ ಇರವು ಅಥವಾ ಅವರೆಲ್ಲಿದ್ದಾರೆ ಎಂಬುದು ಗೊತ್ತಾಗದ ಹಾಗೆ ಬ್ರಾಹ್ಮಣ ವೇಷದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಏಕಚಕ್ರ ನಗರಕ್ಕೆ ತಲುಪಿದ್ದಾರೆ. ಅಲ್ಲಿ ಭೀಮ ಬಕಾಸುರನನ್ನು ವಧೆ ಮಾಡಿದ. ಇನ್ನು ಇಲ್ಲೇ ನಿಂತರೆ ಕಷ್ಟ ಅಂತ ಹೇಳಿಕೊಂಡು, ಗುಟ್ಟು ರಟ್ಟಾದೀತು ಅಂತ ಹೇಳಿಕೊಂಡು ಧರ್ಮರಾಯ ಅಲ್ಲಿಂದ ಮುಂದೆ ಹೋಗುವ ಅಂತೇಳಿ ಮುಂದೆ ಪ್ರಯಾಣ ಬೆಳೆಸ್ತಾರೆ. ಆ ಬೆಳೆಸುವ ಹೊತ್ತಿಗೆ ಸರಿಯಾಗಿ ಜನರು ಸಾಲು ಸಾಲಾಗಿ ಹೋಗುವುದು ಕಾಣ್ತದೆ. ಎಲ್ಲಿಗೆ ಹೋಗ್ತೀರಪ್ಪ ಅಂತ ಧರ್ಮರಾಯ ಕೇಳಿದಾಗ, ಪಾಂಚಾಲ ದೇಶದ ದ್ರುಪದ ರಾಜನ ಮಗಳಾದ ದ್ರೌಪದಿಯ ಸ್ವಯಂವರ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಅಂತೇಳಿ. ಈ ಸುದ್ದಿ ಕೇಳಿ ಭೀಮನಿಗೆ ಬಹಳ ಖುಷಿಯಾಯಿತು. ಯಾಕೆ ಹಿಂದಿನ ಕಾಲದಲ್ಲೆಲ್ಲ ಮದುವೆ ಅಂತೇಳಿ ಒಂದು ವಾರದ ಕಾರ್ಯಕ್ರಮ ಮಕ್ಕಳೇ, ಹಾಗೆ ಭೀಮಣ್ಣನಿಗೆ ಹಸಿವೆ ಆಗಿ 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 ಕಂಗಾಲಾಗಿದ್ದಾನೆ. ಅವ ಭೂರಿ ಭೋಜನ ಅಲ್ಲಿ ಸಿಗಬಹುದು ಅಂತೇಳಿ ಉದ್ದೇಶದಿಂದ ಅವನಿಗೆ ಖುಷಿಯಾಯಿತು. ಉಳಿದವರು ಅಲ್ಲಿಗೆ ಹೋದರು. ದ್ರೌಪದಿಯ ಸ್ವಯಂವರ ಆರಂಭವಾಗಿದೆ. ಮತ್ಸ್ಯಯಂತ್ರದಲ್ಲಿ ವೇದಿಕೆಯಲ್ಲಿ ಯಂತ್ರವನ್ನು ಇಟ್ಟಿದ್ದಾರೆ. ಕೆಳಗೆ ನೀರಿದೆ. ಆ ನೀರಿನಲ್ಲಿ ಮತ್ಸ್ಯಯಂತ್ರದ ಪ್ರತಿಬಿಂಬವನ್ನು ನೋಡಿ ಮಧ್ಯದಲ್ಲಿ ಮೀನು ತಿರುಗುತ್ತಾ ಉಂಟು. ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಆ ಮೀನಿನ ಕಣ್ಣನ್ನು ಛೇದಿಸಬೇಕು. ಘಟಾನುಘಟಿಗಳು ಅಥವಾ ಎಲ್ಲರೂ ಬಂದು ಪ್ರಯತ್ನ ಮಾಡಿದರು, ಯಾರಿಗೂ ಅದರಲ್ಲಿ ಪಂಥವನ್ನು ಗೆಲ್ಲುವಂತಹ ಅವಕಾಶ ಸಿಗಲಿಲ್ಲ. ದ್ರುಪದನಿಗೆ ಚಿಂತೆ ಕಾಡಿತು. ಆಗ ಉಳಿದವರು ಯಾರಾದರೂ ಇದ್ದರೆ ಪ್ರಯತ್ನ ಮಾಡಿ ಅಂತೇಳಿ ಕರೆದಾಗ ಬ್ರಾಹ್ಮಣರ ಸಾರಥಿಯಿಂದ ಒಬ್ಬ ಯುವಕ ಬಂದ. ಸಾರಥಿ ಅವನು ಆ ಮತ್ಸ್ಯಯಂತ್ರವನ್ನು ಛೇದಿಸಿದ. ಅವ ಬೇರೆ ಯಾರೂ ಅಲ್ಲ, ಮಧ್ಯ ಪಾಂಡವ ಅಥವಾ ಅರ್ಜುನ. ಆ ಪಂಥವನ್ನು ಸ್ವೀಕರಿಸಿ ಅದರಲ್ಲಿ ಜಯವನ್ನು ಗಳಿಸಿದ. ದ್ರೌಪದಿ ಅವನ ಕುತ್ತಿಗೆಗೆ ಮಾಲೆ ಹಾಕಿದಳು. ಈ ಸುದ್ದಿ ಹಸ್ತಿನಾವತಿಗೆ ಹೋಯಿತು. ಅಲ್ಲಿಂದ ದುರ್ಯೋಧನ ಕರ್ಣ ಇವರೆಲ್ಲ ಬಂದಿದ್ದಾರೆ. ಹಸ್ತಿನಾವತಿಯ ಯುವರಾಜ ದ್ರೌಪದಿಯನ್ನು ಮದುವೆಯಾದ ಅಂತೇಳಿ ಒಬ್ಬ ದೂತ ಹೋಗಿ ಹೇಳಿದ. ಧೃತರಾಷ್ಟ್ರನಿಗೆ ಬಹಳ ಖುಷಿಯಾಯಿತು. ಓಹೋ, ಹಾಗಾದರೆ ನನ್ನ ಮಗ ದುರ್ಯೋಧನನ್ನೇ ಮದುವೆಯಾಗಿದ್ದಾಗಿರಬಹುದು, ಅವರು ಬರಲಿ ಅಂತೇಳಿ ಅಪ್ಪಣೆ ಕೊಟ್ಟ. ಆ ದೂತ ಬಂದು ಪುನಃ ಇಲ್ಲಿ ಹೇಳಿದ. ಪಾಂಡವರು ನೇರವಾಗಿ ಹಸ್ತಿನಾವತಿಗೆ ಹೋದರು. ನೋಡಿ, ತಳಿರು ತೋರಣಗಳಿಂದ ಶೃಂಗಾರವಾಗಿದ್ದಂತಹ ಹಸ್ತಿನಾವತಿಯಲ್ಲಿ ದುರ್ಯೋಧನ ಪಾಂಚಾಲಿಯನ್ನು ಅಥವಾ ದ್ರೌಪದಿಯನ್ನು ಮದುವೆ ಆದ್ದಲ್ಲ ಅಂತ ಹೇಳುವಾಗ ಧೃತರಾಷ್ಟ್ರನಿಗೆ ಬಹಳ ಬೇಜಾರಾಯಿತು. ಆದರೂ ಹೊರಗೆ ತೋರಿಸಿಕೊಳ್ಳಿಲ್ಲ, ಪಾಂಡವರನ್ನು ಒಳ ಸೇರಿಸಿದ. ಆದರೆ ನೋಡಿ, ಹಿಂದಿನಿಂದಲೇ ಅವರೊಳಗೆ ಜಟಾಪಟಿ, ಅವರವರಿಗೂ ಪಾಂಡವರಿಗೂ ಜಟಾಪಟಿ ಮತ್ತು ಜೋರಾಯಿತು. ಆಗ ಭೀಷ್ಮಜ್ಜ ಒಂದು ತೀರ್ಮಾನ ಕೈಗೊಂಡ. ಇಂದ್ರಪ್ರಸ್ಥ ಅಂತ ಹೇಳುವ ಜಾಗ, ಪ್ರೀತಿಯ ಮಕ್ಕಳೇ, ಇಂದ್ರಪ್ರಸ್ಥ ಅಂತ ಹೇಳುವ ಜಾಗ ಇಂದಿಗೂ ಇದೆ. ಅದುವೇ ಇಂದಿನ ನವದೆಹಲಿ. ಆದರೆ ಹಿಂದೆ ಮಹಾಭಾರತದ ಕಾಲದಲ್ಲಿ ದಟ್ಟವಾದ ಕಾಡಿನಿಂದ ಕೂಡಿದಂತಹ ಬಂಜರು ಭೂಮಿಯಾಗಿತ್ತು. ಆ ಭಾಗವನ್ನು ಪಾಂಡವರಿಗೆ ಕೊಡುವ ಅಂತೇಳಿ ದುರ್ಯೋಧನನೇ ಮೊದಲಾಗಿ ಎಲ್ಲರೂ ತೀರ್ಮಾನ ಮಾಡಿದರು. ಅದರಂತೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೋದರು. ಆ ಇಂದ್ರಪ್ರಸ್ಥಕ್ಕೆ ಹೋದಾಗ ಅಲ್ಲಿ ಮಾಯನೆಂಬ ಒಬ್ಬ ಗಂಧರ್ವನ ಸಹಾಯದಿಂದ ಅಲ್ಲಿ ಸುಂದರವಾದ ಒಂದು ಅರಮನೆಯನ್ನು ಕಟ್ಟಿ ಅಲ್ಲಿ ತಮ್ಮ ಕೃಷಿಗಳನ್ನು ಇನ್ನಿತರ ಇವುಗಳಲ್ಲಿ ಅಭಿವೃದ್ಧಿಯನ್ನು ಕಂಡರು. ಆದರೆ ಇದು ಕೌರವನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಪಾಂಡವರನ್ನು ಹೇಗಾದರೂ ಮಾಡಿ ಅಲ್ಲಿಂದಲೂ ಓಡಿಸಬೇಕು ಅಂತೇಳುವ ಉದ್ದೇಶದಿಂದ ಧರ್ಮರಾಯನಿಗೆ ಪಗಡೆ, ಚದುರಂಗ, ದ್ಯೂತ ಅಂದರೆ ಹುಚ್ಚು, ಈ ಊಟವನ್ನು ಬೇಕಾದರೂ ಬಿಟ್ಟನು, ಪಗಡೆಯನ್ನು ಬಿಡಲಿಕ್ಕಿಲ್ಲ ಅಂತ ಹೇಳುವ ಒಂದು ಗುಣ ಧರ್ಮರಾಯನದ್ದು. ಹಾಗೆ ಈ ಶಕುನಿ ಮಾವ ಇದ್ದಾನಲ್ಲ, ದುರ್ಯೋಧನ ಮಾವ, ಅವನು ಉಪಾಯ ಮಾಡಿದ. ಪಾಂಡವರನ್ನು ಪಗಡೆಯಾಟಕ್ಕೆ ಕರೆಯುವುದು, ಅಲ್ಲಿ ಮೋಸದ ದಾಳವನ್ನು ನಾನು ಹಾಕ್ತೇನೆ, ಪಾಂಡವರನ್ನು ಸೋಲಿಸಿ ಅವರನ್ನು ಈ ಹಸ್ತಿನಾವತಿ ಸಾಮ್ರಾಜ್ಯದಿಂದಲೇ ದೂರ ಅಟ್ಟುವುದು ಅಂತೇಳುವ ಒಂದು ಉಪಾಯಕ್ಕೆ ಬಂದ. ಅದರಂತೆ ದುರ್ಯೋಧನ ಪಾಂಡವರನ್ನು ಪಗಡೆಯಾಟಕ್ಕೆ ಕರೆದ. ಧರ್ಮರಾಯನಿಗೆ ಬಹಳ ಖುಷಿಯಾಯಿತು. ಆದರೆ ತಮ್ಮಂದಿರು ಹೇಳಿದರು, ಅಣ್ಣ ಇದರಲ್ಲಿ ಏನೋ ಮೋಸ ಇದೆ, ನಾವು ಹೋಗೋದು ಬೇಡ ಅಂತೇಳಿ. ಆದರೆ ಯಾರು ಏನು ಹೇಳಿದರು, ಧರ್ಮರಾಯ ನಾನು ಹೋಗುವುದಂತ ಹೇಳಿದಾಗ ಎಲ್ಲರೂ ಅವನ ಜೊತೆಯಲ್ಲಿ ಹಸ್ತಿನಾವತಿಗೆ ಹೋದರು. ಪಗಡೆ ಆಟಕ್ಕೆ ಆರಂಭ ಆಗುವುದಕ್ಕಿಂತ ಮೊದಲು ಒಂದು ಷರತ್ತಿದೆ ಅಥವಾ ಪಂಥ ಇದೆ, ಅಂದರೆ ಏನಾದರೂ ಅಡವಿಡಬೇಕು. ಆಗ ಸೋತವರು ಅವರ ಸಾಮ್ರಾಜ್ಯವನ್ನು ಗೆದ್ದವರಿಗೆ ಒಪ್ಪಿಸಬೇಕು, ಅದರ ಜೊತೆಗೆ ಸೋತವರು ಗೆದ್ದವರ ಅಡಿಯಾಳಾಗಬೇಕು. ಹೀಗೆ ಪಂಥವನ್ನು ಸ್ವೀಕರಿಸಿ ಧರ್ಮರಾಯ ಪಗಡೆ ಆಡಿದ. ಸೋಲುವ ಸರದಿ ಧರ್ಮರಾಯನದ್ದು ಅಥವಾ ಪಾಂಡವರದ್ದು. ಪಾಂಡವರ ಇಂದ್ರಪ್ರಸ್ಥ ಕೌರವರ ವಶವಾಯಿತು. ಅವರೆಲ್ಲ
ಅವನ ಅಡಿಯಾಳಾದರು, ಮತ್ತೂ ಬಿಡಲಿಲ್ಲ. ಏ ಧರ್ಮರಾಯ, ಚಿಂತಿಸಬೇಡ, ಇನ್ನೊಂದು ಆಟ ಆಡುವ, ಇನ್ನೊಂದು ಆಟದಲ್ಲಿ ನೀನು ಗೆದ್ದರೆ ಇಡೀ ಹಸಿನಾವತಿ ಸಾಮ್ರಾಜ್ಯವೇ ನಿನಗೆ ಅಂತೇಳಿ ಶಕುನಿ ಮಾವನೇ ಮೊದಲಾಗಿ ಉಳಿದವರೆಲ್ಲ ಹೇಳಿದರು. ಧರ್ಮರಾಯನಿಗೂ ಹೇಳಿದ್ದು ಸರಿ ಅಂತೇಳಿ ಆಯಿತು. ಮತ್ತೊಂದು ಆಟಕ್ಕೆ ಪ್ರಯತ್ನಿಸಿದ. ಆದರೆ ಇದರಲ್ಲಿ ಒಂದು ಮತ್ತೊಂದು ಷರತ್ತು, ಅಂದರೆ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತೇಳಿ. ಎಲ್ಲಿಯಾದರೂ ಅಜ್ಞಾತವಾಸದಲ್ಲಿ ಅಡಗಿರುವಾಗ ಆ ಸೋತವರು ಎಲ್ಲಿದ್ದಾರೆ ಅಂತ ಗೊತ್ತಾಗಬಾರ್ದು. ಒಂದು ವೇಳೆ ಗೆದ್ದವರಿಗೆ ಗೊತ್ತಾದರೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳುವ ಷರತ್ತು. ಧರ್ಮರಾಯ ಒಪ್ಪಿದ. ದುರ್ಯೋಧನ ಉಪಾಯ ನೋಡಿ ಮಕ್ಕಳೇ, 13 ವರ್ಷ ಮೊದಲು, ಪುನಃ 13 ವರ್ಷ, 26 ವರ್ಷ. ಊರು ಬಿಟ್ಟವರಿಗೆ ಮತ್ತೆ ಪುನಃ ಸಾಮ್ರಾಜ್ಯ ಬೇಕಾ? ಬೇಡ. ಆದ ಕಾರಣ ಇಡೀ ಸಾಮ್ರಾಜ್ಯ ತನ್ನದಾಗ್ತದೆ ಅಂತ ಹೇಳುವ ದುರಾಲೋಚನೆ ದುರ್ಯೋಧನನದ್ದು. ಏನೇ ಆಗಲಿ, ಪಗಡೆ ಆರಂಭವಾಗಿದೆ. ಧರ್ಮರಾಯ ಸೋತ. ಆದರೆ ಸೋತಾಗ ದ್ರೌಪದಿಯ ವಸ್ತ್ರಾಪಹರಣ ಮಾಡ್ತೇನೆ ಅಂತೇಳಿ ಒಂದು ಕಾಲದಲ್ಲಿ ಶಪಥಗೈದಿದ್ದ ದುರ್ಯೋಧನ ಅವಳನ್ನು ಬರಿಸಿದ. ತುಂಬಿದ ಸಭೆ ಕರ್ಕೊಂಡು ಬಂದು ಅಲ್ಲಿ ಅವಳ ವಸ್ತ್ರಾಪಹರಣಕ್ಕೂ ಕೈ ಹಾಕಿದ. ದುಶ್ಯಾಸನ ಅವಳ ವಸ್ತ್ರಾಪಹರಣ ಮಾಡ್ತಾ ಇರುವಾಗ ಪಾಂಡವರ ಹತ್ತಿರ ತನ್ನ ಗಂಡಂದಿರ ಕಡೆಗೆ ದಯನೀಯವಾಗಿ ಕರುಣೆಯಿಂದ ಬೇಡಿಕೊಂಡಳು, ನನ್ನನ್ನು ಕಾಪಾಡಿ 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 ಅಂತೇಳಿ. ಆದರೆ ಅವರು ಯಾರು ಮುಂದೆ ಬರಲಿಲ್ಲ. ಅಂದರೆ ಅವರು ಕೌರವರ ಅಡಿಯಾಳಾಗಿದ್ದರು. ಆದರೆ ಅವಳಿಗೆ ನೆನಪಾದದ್ದೇ ಶ್ರೀಕೃಷ್ಣನನ್ನು. ಶ್ರೀಕೃಷ್ಣ ಅಣ್ಣ ಕಾಪಾಡು ಅಂತ ಹೇಳುವಾಗ ಅವ ದ್ವಾರಕೆಯಿಂದಲೇ ಅಕ್ಷಯವಾಗಲಿ ಅಂತೇಳಿ ವರ ನೀಡಿದ. ದುಶ್ಯಾಸನ ಎಷ್ಟು ಸೀರೆ ಎಳೆದರೂ ಸೀರೆ ಕೊನೆಯಾಗುವುದಿಲ್ಲ, ದ್ರೌಪದಿ ಬಚಬಾರಲು. ಇಷ್ಟೆಲ್ಲ ಆಗುವಾಗ ಭೀಮನಿಗೆ ಸಿಟ್ಟು ಬಂತು. ಅವನು ದುರ್ಯೋಧನ ಉದ್ದೇಶಿಸಿ ಶಪಥವನ್ನು ಪ್ರತಿಜ್ಞೆಯನ್ನು ಗೈದ. ಏ ದುರ್ಯೋಧನ, ತುಂಬಿದ ಸಭೆಯಲ್ಲಿ ನನ್ನ ಹೆಂಡತಿಯ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದ ಕಾರಣ ನಿನ್ನನ್ನು ಮುಂದೆ ನಿನ್ನ ತೊಡೆಯನ್ನು ಮುರಿದು ನಾನು ಕೊಲ್ತೇನೆ, ಮಾತ್ರವಲ್ಲ ನಿನ್ನ ರಕ್ತವನ್ನು ಘಟಘಟ ಘಟಘಟ ಕುಡಿತೇನೆ ಅಂತೇಳಿ ಘೋರವಾದ ಪ್ರತಿಜ್ಞೆಯನ್ನು ಭೀಮಗೈದ. ಭೀಮಗೈದಾಗ ದ್ರೌಪದಿಯು ಶಪಥ ಮಾಡಿಲ್ಲು. ನನ್ನ ಜಡೆಗಟ್ಟಿದಂತಹ ಕೂದಲೆಲ್ಲ ಬಿಚ್ಚಿದೆ ಈಗ ದುಶ್ಯಾಸನನ್ನು ಎಳ್ಕೊಂಡು ಬಂದಾಗ. ಈ ಜಡೆಯನ್ನು ನಾನು ಕಟ್ಟಬೇಕಿದ್ರೆ ದುರ್ಯೋಧನ, ನಿನ್ನ ರಕ್ತದಲ್ಲಿ ನನ್ನ ಜಡೆಯನ್ನು ತೋಯಿಸಿದ ಮೇಲೆ ನನ್ನ ಕೂದಲನ್ನು ನಾನು ಕಟ್ಟುತ್ತೇನೆ ಅಂತೇಳಿ ಅವಳು ಸಹ ಒಂದು ಪ್ರತಿಜ್ಞೆಗೈದಳು. ಅಂತೂ ಕೊನೆಗೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋದರು. ಇತ್ತ ಕಡೆ ಹಸಿನಾವತಿ ಪೂರ್ತಿ ಕೌರವರ ವಶವಾಯಿತು. ಪಾಂಡವರು 12 ವರ್ಷ ವನವಾಸವನ್ನು ಅನುಭವಿಸಿ 1 ವರ್ಷ ಅಜ್ಞಾತವಾಸವನ್ನು ಆಚರಿಸಬೇಕು. ನಾನಾಗಲೇ ಹೇಳಿದ್ದೇನೆ, ಅಜ್ಞಾತ ಅಂದರೆ ಕೌರವರ ಕಡೆಗೆ ಇವರು ಯಾರು ಎಲ್ಲಿದ್ದಾರೆ ಎಂಬುದು ಗೊತ್ತಾಗಬಾರ್ದು. ಒಂದು ವೇಳೆ ಅವನ ಕಡೆಯವರು ಇವರನ್ನು ಪತ್ತೆ ಹಚ್ಚಿದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗಬೇಕು. ಹೀಗೆ ಧರ್ಮರಾಯ ಯೋಚನೆ ಮಾಡಿದಾಗ ಅವನಿಗೆ ತಟ್ಟನೆ ನೆನಪಾದದ್ದು ವಿರಾಟನಗರ ಮತ್ಸ್ಯರಾಜ. ಹೌದು, ಯಾಕಂದರೆ ಅಲ್ಲಿ ವಿರಾಟನ ಹೆಂಡತಿ ಅಥವಾ ಮತ್ಸ್ಯರಾಜನ ಹೆಂಡತಿ ಸುದೇಶ್ನೆ ಅವಳ ತಮ್ಮ ಕೀಚಗೈದನೆ. ಅವ ಬಲಭೀಮ, ಅವ ಪರಾಕ್ರಮಶಾಲಿ. ಅವನ ಹೆಸರು ಕೇಳಿದರೆ ಎಲ್ಲರೂ ಗಡೆಗಡ ನಡುಗುತ್ತಾರೆ. ಯಾರೂ ಆ ರಾಜ್ಯಕ್ಕೆ ದಾಳಿ ಮಾಡುವುದಿಲ್ಲ, ಯುದ್ಧಕ್ಕೆ ಬರುವುದಿಲ್ಲ. ಆದ ಕಾರಣವೇ ಧರ್ಮರಾಯನು ವಿರಾಟರಾಜನಾದ ಮತ್ಸ್ಯರಾಜನನ್ನು ಭೇಟಿಯಾಗಿ ಅಲ್ಲಿ ಕಂಕಭಟ್ಟ ಎಂಬ ಹೆಸರಿನಲ್ಲಿ ಅವನ ಜೊತೆಯಲ್ಲಿ ಸೇರಿದ. ಭೀಮ ಬಂದ. ನಾನು ವಲಲ, ಪಾಂಡವರು ಅಲ್ಲಿರುವಾಗ ನಾನಲ್ಲಿ ಅಡುಗೆ ಭಟ್ಟನಾಗಿದ್ದೆ, ನೀವಿಲ್ಲಿ ಅಡುಗೆ ಕೆಲಸ ಕೊಟ್ಟು ನಾನಿಲ್ಲಿ ಕೆಲಸ ಮಾಡುವ ಅಂತೇಳಿ ಕೇಳಿಕೊಂಡಾಗ ಅವನನ್ನು ಅಲ್ಲಿ ಸೇರಿಸಿಕೊಂಡ. ನೋಡಿ, ವಲಲನ ಅಥವಾ ಭೀಮನ ಒಂದು ಉಪಾಯ, ಅಡುಗೆ ಭಟ್ಟನಾಗಿ ಸೇರಿದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ಲ, ಒಂದು ವರ್ಷಕ್ಕೇನು ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳುವ ಭೀಮನ ಲೆಕ್ಕಾಚಾರ. ಅರ್ಜುನ ಬೃಹನ್ನಳೆ ಎಂಬ ಹೆಸರಿನಲ್ಲಿ ಶಿಖಂಡಿಯ ರೂಪದಲ್ಲಿ ಅವನಿಗೊಂದು ಶಾಪ ಇತ್ತು. ಊರ್ವಶಿ ಶಾಪ ಅಂತ ಹೇಳ್ತೇವೆ. ಆ ಶಾಪವನ್ನು ಈಗ ನಾನು ತಗೊಳ್ತೇನೆ ಅಂತ ಹೇಳಿಕೊಂಡು ಶಿಖಂಡಿಯಾಗಿ ಬಂದು ಬೃಹನ್ನಳೆ ಎಂಬ ಹೆಸರಿನಲ್ಲಿ ನೃತ್ಯ ಗುರುವಾಗಿ ವಿರಾಟರಾಜನಲ್ಲಿ ಸೇರ್ತಾನೆ. ವಿರಾಟರಾಜನಿಗೆ ಬಹಳ ಖುಷಿಯಾಯಿತು. ಯಾಕಂದರೆ ಅವನ ಮಗಳು ಉತ್ತರೇ ರಾಜಕುಮಾರಿ, ಅವಳಿಗೆ ನೃತ್ಯ ಕಲಿಬೇಕು ಅಂತ ಆಸೆ ಉಂಟು. ಆದ ಕಾರಣ ಒಬ್ಬರು ಗುರು ಸಿಕ್ಕಿದ್ದು ಬಹಳ ಒಳ್ಳೆಯದಾಯಿತು ಅಂತ ಹೇಳಿಕೊಂಡು ಅವರನ್ನು ಅಲ್ಲಿ ಸೇರಿಸಿದ. ಆ ನಂತರ ಸಹದೇವ ಬಂದು ನಾನು ತಂತಿಪಾಲ, ಪಾಂಡವರ ಗೋವುಗಳನ್ನು ನಾನು ಮೇಯಿಸ್ತಾ ಇದ್ದೆ, ನೀವಿಲ್ಲಿ ನನಗೆ ಕೆಲಸ ಕೊಟ್ಟರೆ ನಾನು ನಿಮ್ಮ ಗೋವುಗಳನ್ನು ಸರಿಯಾಗಿ ಪಾಲನೆ ಮಾಡುವ ಅಂತ ಹೇಳಿದಾಗ ರಾಜ ಅವನನ್ನೂ ಸೇರಿಸಿದ.
ನಕುಲ ಬಂದ. ನಕುಲ ಗ್ರಂಥಿಕಾ ಎಂಬ ಹೆಸರಿನಲ್ಲಿ ನಾನು ಅಶ್ವಗಳನ್ನು ನೋಡುವಂತಹ ವೃತ್ತಿಯಲ್ಲಿದ್ದೇನೆ ಪಾಂಡವರಲ್ಲಿ. ನಿಮ್ಮ ಅಶ್ವಗಳನ್ನು ನಾನು ಚೆಂದಾಗಿ ನೋಡುವ, ನೀವು ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಅವನನ್ನು ಸೇರಿಸಿದ. ಆಯ್ತಲ್ಲ, ನಂತರ ಬಂದವಳೆ ದ್ರೌಪದಿ. ಆದರೆ ಅವಳು ದ್ರೌಪದಿ ಅಂತ ಹೇಳಲಿಲ್ಲ, ನಾನು ಸೇರಂದ್ರಿ, ನನ್ನ ಗಂಡಂದಿರು ಗಂಧರ್ವರು ಒಂದು ವರ್ಷದ ಮಟ್ಟಿಗೆ ನಿಮ್ಮಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ವಿರಾಟ ರಾಜನ ಹೆಂಡತಿಯಾದ ಸುದೇಶ್ನೆಯಲ್ಲಿ ಹೋಗಿ ಕೇಳಿದಾಗ ಅವಳು ಇವಳನ್ನು ಸೇರಿಸಿಕೊಂಡಳು. ಹೀಗೆ ಆದರೆ ಕುಂತಿಯನ್ನು ಕೃಷ್ಣನು ಇವರು ಕಾಡಿಗೆ ಹೋಗೋ ಹೊತ್ತಿಗೆ ಕರ್ಕೊಂಡು ಹೋಗಿದ್ದಾನೆ. ಅಂದರೆ ಕೃಷ್ಣನ ಸಹೋದರತ್ತೆ ಕುಂತಿ ಅಲ್ವಾ, ಆದ ಕಾರಣ ಅವಳು ಕಾಡಿಗೆ ಅರಣ್ಯವಾಸಕ್ಕೆಲ್ಲ ಹೋಗೋದು ಬೇಡ ಅಂತ ಹೇಳಿಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಚೆಂದಾಗಿ ನೋಡ್ತಾ ಇದ್ದಾನೆ. ಹೀಗೆ ಅಲ್ಲಿ ದಿನ ಉರುಳುತ್ತಾ ಉಂಟು. ಈ ಸುದೇಶ್ಯ ತಮ್ಮನಾದಂತಹ ಕೀಚಕ, ನಾನಾಗಲೇ ಹೇಳಿದ್ದೇನೆ ಅವ ಬಲ ಭೀಮ ಅಂತೇಳಿ, ಅವನ ಮಹಾಕಾಮುಕ ಅಂತ ಹೇಳ್ತಾರೆ. ಹೆಣ್ಣುಗಳನ್ನೆಲ್ಲ ಕಂಡಾಗ ಅವರನ್ನು ಉಪದ್ರ ಕೊಟ್ಟು ಏನೆಲ್ಲ ಕೀಟಲೆ ಮಾಡುವಂತಹ ವ್ಯಕ್ತಿ ಕೀಚಕ. ಅವನ ದೃಷ್ಟಿ ಸೈರೇಂದ್ರಿಯ ಮೇಲೆ ಬಿತ್ತು. ಸೈರೇಂದ್ರಿಯನ್ನು ಮಾಡುವ ಅಂತ ಹೇಳುವ ಆಲೋಚನೆಯಲ್ಲಿ ಅವಳ ವಿಷಯಕ್ಕೆ ಬಂದಾಗ ಅವಳು ಭೀಮನಲ್ಲಿ ತನ್ನ ಇದನ್ನು ಹೇಳಿದಳು, ನಾನು ಇಂಥ ಕಷ್ಟದಲ್ಲಿ ಸಿಕ್ಕಿದ್ದೇನೆ, ಹೇಗಾದರೂ ನನ್ನನ್ನು ಬಚಾವ್ ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ಭೀಮ ಪ್ರವೇಶ ಮಾಡಿದ. ಕೀಚಕನ ವಧೆಯಾಯಿತು. ಕೀಚಕನ ವಧೆ ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ಮಕ್ಕಳೇ. ಒಂದೋ ದುರ್ಯೋಧನ, ಕರ್ಣ, ಆಮೇಲೆ ಭೀಮ, ಹೀಗಿರುವವರಿಗೆ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯ. ಈ ಸುದ್ದಿ ಹಸ್ತಿನಾವತಿಗೆ ತಲುಪಿತು. ಹಸ್ತಿನಾವತಿಗೆ ತಲುಪಿದಾಗ ಅಲ್ಲಿ ದುರ್ಯೋಧನ ಲೆಕ್ಕ ಹಾಕಿದ, ನಾವೆಲ್ಲರೂ ಇಲ್ಲಿದ್ದೇವೆ, ಹಾಗಾದರೆ ಇದು ಪಾಂಡವರ ಕೆಲಸ, ಪಾಂಡವರು ವಿರಾಟ ನಗರದಲ್ಲಿದ್ದಾರೆ ಅಂತ ಹೇಳಿಕೊಂಡು ಅಲ್ಲಿ ಹೇಗಾದರೂ ಮಾಡಿ ಅವರನ್ನು ಪತ್ತೆ ಹಚ್ಚಬೇಕು, ಭೀಮನದ್ದೇ ಕೆಲಸ ಅಂತ ಹೇಳೋ ತೀರ್ಮಾನಕ್ಕೆ ಬಂದರು. ಈ ಅವರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕೊಡಿಸುವ ಅಂತ ಹೇಳುವ ಇದರಲ್ಲಿ ಗೋಗ್ರಹಣಕ್ಕೆ ಬಂದ. ಗೋಗ್ರಹಣ ಅಂದರೆ ಗೋವುಗಳನ್ನು ಬಂಧಿಸುವುದು, ಅವುಗಳನ್ನು ಬಿಡಿಸಲಿಕ್ಕೆ ಬರುವವರು ಯಾರು ಅವರೊಟ್ಟಿಗೆ ಹೋರಾಟ ಮಾಡುವುದಿಲ್ಲ ಅಂತ ಕತೆ ಬರ್ತದೆ. ಹಾಗೆ ಇಲ್ಲೀಗ ಗೋವುಗಳನ್ನು ಬಂಧಿಸಿ ಆಗಿದೆ, ಬಿಡುಗಡೆ ಮಾಡಲಿಕ್ಕೆ ಯಾರೂ ಇಲ್ಲ. ಆಗ ವಿರಾಟ ರಾಜನ ಮಗನಾದಂತಹ ಉತ್ತರ ಕುಮಾರ, ಅವರೇ ಜಂಬಕೋರ, ಪೌರುಷ ಕೊಚ್ಚಿಕೊಳ್ಳುವುದಷ್ಟೇ, ನಾನು ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಅವನ ಇದರಲ್ಲಿ ಬೃಹನ್ನಳೆ ಸಾರಥಿಯಾಗಿ ಹೋಗಿ ಆ ಕೌರವ ಸೇನೆಯನ್ನು ಸದೆ ಬಡಿತಾರೆ. ಸದೆ ಬಡಿದಾಗ ಭೀಷ್ಮಜ್ಜನಲ್ಲಿ ಹೋಗಿ ದುರ್ಯೋಧನ ಹೇಳ್ತಾನೆ, ಅಜ್ಜ ಅಜ್ಜ ನಾವು ಗೆದ್ದೇವಜ್ಜ, ಪಾಂಡವರಿಗೆ ಇನ್ನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆಗ ಭೀಷ್ಮಜ್ಜಳೆ ಎಲ್ಲ ಮರುಳೆ ಕೌರವ, 12 ವರ್ಷ ಮತ್ತು 1 ವರ್ಷದ ಅಜ್ಞಾತವಾಸದ ಅವಧಿ ಕಳೆದು ಹೋಗಿದೆ ಅಂತೇಳಿ. ಆದ ಕಾರಣ ಈ ಪಾಂಡವರು ಗೆದ್ದರು, ದುರ್ಯೋಧನ ಸೋತ. ಹಾಗೆ ಇನ್ನೀಗ ಅಲ್ಲಿರೋದು ಸರಿಯಲ್ಲ ಅಂತೇಳಿ ಧರ್ಮರಾಯ ಹೊರಟಾಗ ಧರ್ಮರಾಯನ ಗುಟ್ಟೆಲ್ಲ ರಟ್ಟಾಯಿತು. ವಿರಾಟ ರಾಜನಿಗೆ ಬಹಳ ಬೇಸರ ಆಯಿತು. ಅಯ್ಯೋ ದೇವರೇ, ಈ ಪಾಂಡವರನ್ನು ನನ್ನ ಮನೆಯಲ್ಲಿ 1 ವರ್ಷದ ಕಾಲ ಕೆಲಸದವರನ್ನಾಗಿ ನಾನು ಮಾಡಿಕೊಂಡಿದ್ದಲ್ಲ, ನಾನು ಮಹಾಪಾಪಿ, ಇದಕ್ಕೆ ಏನಾದರೂ ಪ್ರಾಯಶ್ಚಿತ ಮಾಡಬೇಕಲ್ಲ ಅಂತೇಳಿ ಕೊರಗಲಿಕ್ಕೆ ಶುರು ಮಾಡಿದ. ಆಗ ಅವನಿಗೆ ನೆನಪಾದದ್ದು ತನ್ನ ಮಗಳು ಉತ್ತರೆ. ಹಾಂ, ಅರ್ಜುನನ ಮಗ ಅಭಿಮನ್ಯು ಇದ್ದಾನೆ, ಅವ ಯುವಕನಾಗಿದ್ದಾನೆ, ಇವಳು ಯುವತಿಯಾಗಿದ್ದಾಳೆ. ಆದ ಕಾರಣ ಒಂದು ಶುಭ ಮುಹೂರ್ತದಲ್ಲಿ ಅಭಿಮನ್ಯುವಿನ ಜೊತೆಯಲ್ಲಿ ಉತ್ತರೆಯ ಮದುವೆಯಾಯಿತು. ಮುಂದೆ ಅಲ್ಲಿಂದ ಪಾಂಡವರು ಹೊರಟರು, ಕೃಷ್ಣನನ್ನು ಭೇಟಿಯಾದರು. ಇನ್ನು ಹಸ್ತಿನಾವತಿಗೆ ಹೋಗಬೇಕು, ಅಲ್ಲಿ ರಾಜ್ಯಸಂಧಾನ ಮಾಡಬೇಕು, ಪಾಂಡವರಿಗೆ ಪುನಃ ಬಾಲು ಬೇಕು ಅಂತೇಳು. ಆಗ ಧರ್ಮರಾಯ ಹೇಳಿದ, ನಾವು ಹೋಗಿ ಕೇಳೋದು ಸರಿಯಲ್ಲ ಬಾವ, ನೀನೇ ಸಂಧಾನಕ್ಕಾಗಿ ಬಾ ಅಂತೇಳಿ ಪಾಂಡವರು ಕೃಷ್ಣನನ್ನು ಒಪ್ಪಿಸಿದಾಗ ಕೃಷ್ಣ ಹಸ್ತಿನಾವತಿಗೆ ಹೋದ. ಅಲ್ಲಿ ನಿಮಗೆ ಗೊತ್ತಿದೆ ಕತೆ ಅಲ್ಲ ಅಲ್ವಾ, ಅವನನ್ನು ಸರಿಯಾಗಿ ಇದು ಮಾಡಲಿಲ್ಲ. ಅಂತೂ ಸಿಟ್ಟಿಗೆದ್ದಂತಹ ದುರ್ಯೋಧನ ಕೃಷ್ಣನನ್ನು ಬಂಧಿಸಲು ಬಂದಾಗ ಕೃಷ್ಣ ವಿಶ್ವರೂಪವನ್ನು ಪ್ರದರ್ಶನ ಮಾಡಿದ. ಇಡೀ ವಿಶ್ವವೇ ನನ್ನ ಕೈಯಲ್ಲಿದೆ, ನನ್ನನ್ನು ಕೆಣಕಲು ಬಂದರೆ ನಿನ್ನ ಸರ್ವನಾಶ ಸಿದ್ಧ ಅಂತೇಳಿ ಒಂದು ಸೂಚನೆ ಕೊಟ್ಟ. ಹೌದು, ಕೃಷ್ಣನ ಈ ಅವತಾರದ ಮುಖ್ಯ ಗುರಿಯೇ ದುಷ್ಟರನ್ನು ಕೊಂದು ಶಿಷ್ಟರನ್ನು ಅಥವಾ ಭಕ್ತರನ್ನು ಕಾಪಾಡುವುದೇ ನನ್ನ ಧ್ಯೇಯ ಅಂತ ಹೇಳಿಕೊಂಡು ಬಂದ ಕೃಷ್ಣ ಇಲ್ಲಿ ಅದನ್ನು ಪರಿಪಾಲಿಸಲಿಕ್ಕೆ ಸಿದ್ಧನಾದ. ಅದರ ಜೊತೆಗೆ ಅಲ್ಲಿ ಒಂದು ತೀರ್ಮಾನ ಕೈಗೊಂಡ. ಹಾಗಾದರೆ ನೀನು ಪಾಂಡವರಿಗೆ ಬೇಕಾಗಿ 5 ಗ್ರಾಮಗಳನ್ನು ಕೊಡುವು ಅಂತ ಕೇಳಿದಾಗ ಕೊಡುವುದಿಲ್ಲ ಅಂತ ಹೇಳಿದ. 5 ಹೆಜ್ಜೆ ಇಡಲು
ಐದು ಹೆಜ್ಜೆ ಏನಾದರೂ ಕೊಡುವಂತ ಅದಕ್ಕೂ ನಿರಾಕರಿಸಿದ. ಹಾಗಾದರೆ ಕೊನೆಗೆ ಕೃಷ್ಣ ತೀರ್ಮಾನ ಮಾಡಿ ಕೇಳಿದ, ನಾವು ಒಂದು ಧರ್ಮಯುದ್ಧ ಮಾಡುವ, ಆ ಧರ್ಮಯುದ್ಧದಲ್ಲಿ 18 ದಿನಗಳ ಯುದ್ಧ, ಆ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಈ ಹಸ್ತಿನಾವತಿ ಸಾಮ್ರಾಜ್ಯ, ಈ ಹಸ್ತಿನಾವತಿ ಅವರ ವಶವಾಗ್ತದೆ. ದುರ್ಯೋಧನ ಅದಕ್ಕೆ ಸಿದ್ಧನಾದ, ಇನ್ನು ತಡ ಮಾಡಿದರೆ ಕಷ್ಟ ಅಂತ ಹೇಳಿಕೊಂಡು ಕೃಷ್ಣ ರಣವೀಳ್ಯವನ್ನು ಸ್ವೀಕರಿಸಿದ. ಕುರುಕ್ಷೇತ್ರವೆಂಬ ರಣರಂಗದಲ್ಲಿ 18 ದಿನಗಳ ಘೋರಯುದ್ಧ, ಬೆಳಗಿನಿಂದ ಸಂಜೆಯವರೆಗೆ ಹೀಗೆ 18 ದಿನಗಳಲ್ಲಿ ಯಾರು ಗೆಲ್ತಾರೋ ಅವರಿಗೆ ಹಸ್ತಿನಾವತಿಯ ಸಾಮ್ರಾಜ್ಯ ಎಂಬುದಾಗಿ ಘೋಷಣೆ ಮಾಡಿ ರಣವೀಳ್ಯವನ್ನು ಸ್ವೀಕರಿಸಿಕೊಂಡು ಪಾಂಡವರ ಪಾಳಯಕ್ಕೆ ಬಂದ. ಯುದ್ಧ ತಯಾರಿಯಾಯಿತು. ಆ ಯುದ್ಧದಲ್ಲಿ ಹಸ್ತಿನಾವತಿಯಲ್ಲಿ 18 ದಿನಗಳ ಘೋರಯುದ್ಧ. ಪಾಂಡವರಿಯ ಕೌರವರ ಕಡೆಗೆ 11 ಅಕ್ಷೋಹಿಣಿ, ಪಾಂಡವರ ಕಡೆಯಲ್ಲಿ 7 ಅಕ್ಷೋಹಿಣಿ ಸೈನ್ಯ ಅಂತ ಹೇಳುವ ಒಂದು ಮಾತು ಬರ್ತದೆ. ಹಾಗೆ ಇದರ ಆಧಾರದಲ್ಲಿ ಯುದ್ಧ ಆರಂಭವಾಗ್ತದೆ. 10 ದಿವಸಗಳ ಕಾಲ ಭೀಷ್ಮಜ್ಜನೊಬ್ಬನೇ ಯುದ್ಧ ಮಾಡ್ತಾನೆ. ಪಾಂಡವರನ್ನು ಸದೆ ಬಡಿಯಲು ಆದಷ್ಟು ನೋಡ್ತಾನೆ. ಆದರೆ 9 ದಿವಸ ಧರ್ಮರಾಯನಿಗೆ ಚಿಂತೆ ಕಾಡಿತು. ಭಾವ ಭಾವ, ನಾವೇನು ಮಾಡೋದು ಭಾವ ಅಂತೇಳಿ ಕೃಷ್ಣನನ್ನು ಕೇಳಿದ. ಹೀಗೆ ಆದರೆ 18 ದಿವಸಗಳನ್ನು ನಮ್ಮ ಭೀಷ್ಮಜ್ಜನೇ ಮುಂದುವರಿಸ್ತಾರೆ, ಏನು ಮಾಡೋದು ಅಂತ ಕೇಳಿದಾಗ, ನಾವು ಆದಷ್ಟು ಬೇಗ ಮುಂದೆ ಭೀಷ್ಮಜ್ಜನನ್ನು ಭೇಟಿಯಾಗುವ ಅಂತ ಹೇಳಿಕೊಂಡು ಭೀಷ್ಮಜ್ಜನ ಭೇಟಿಯಾದ ಮಾತನಾಡಿದರು ಕೃಷ್ಣ ಮತ್ತು ಧರ್ಮರಾಯ ರಾತ್ರಿ ಹೊತ್ತಲ್ಲಿ, ಯಾರಿಗೂ ಗೊತ್ತಾಗದಾಗಿ. ಆಗ ಭೀಷ್ಮ ಹೇಳಿದ, ನನ್ನ ಎದುರು ಶಿಖಂಡಿಯನ್ನು ತಂದು ನಿಲ್ಲಿಸಿ, ನಾನು ಯುದ್ಧವನ್ನು ಬಿಡ್ತೇನೆ ಅಂತೇಳಿ. ಹಾಗೆ ಮರು ದಿವಸ ಯುದ್ಧ ಆರಂಭವಾಗಿದೆ. ದ್ರೌಪದಿಯ ತಮ್ಮ ಒಬ್ಬ ಶಿಖಂಡಿ ಇದ್ದ, ಆ ಕಡೆ ಹೆಣ್ಣು ಅಲ್ಲ ಈ ಕಡೆ ಗಂಡು ಅಲ್ಲದ, ಈಗ ನಾವು ಶಿಖಂಡಿ ಅಂತ ಹೇಳುವುದಿಲ್ಲ, ಮಂಗಳಮುಖಿಯರು ಅಂತ ಹೇಳ್ತೇವೆ, ಅಂಥವನ್ನು ತಂದು ನಿಲ್ಲಿಸಬೇಕು ಅಂತ ಹೇಳಿದಾಗ ಅವ ಬಂದು ಯುದ್ಧರಂಗದಲ್ಲಿ ನಿಂತ. ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಭೀಷ್ಮ ಘೋಷಣೆ ಮಾಡಿದ, ಶಸ್ತ್ರವನ್ನು ಕೈಬಿಟ್ಟ. ಅರ್ಜುನನನ್ನು ಕರೆದ, ಅರ್ಜುನ ನೀನು ಒಂದು ಶರ ಪಂಜರವನ್ನು ಮಾಡು, ಶರವನ್ನು ಅಥವಾ ಬಾಣವನ್ನು ನೆಟ್ಟಗೆ ನಿಲ್ಲಿಸು, ಅದರ ಮೇಲೆ ನಾನು ಮಲಗ್ತೇನೆ ಅಂತೇಳಿ. ಅಂದರೆ ನಾನು ಆ ಮೊನ್ನೆ ಹೇಳಿದ್ದೇನೆ ಕಳೆದ ಕ್ಲಾಸಲ್ಲಿ, ಭೀಷ್ಮ ಇಚ್ಛಾ ಮರಣಿ, ಆದ ಕಾರಣ ಅವನು ಇಚ್ಛಿಸುವವರೆಗೆ ಮರಣ ಬರುವುದಿಲ್ಲ, ಆದ ಕಾರಣ ಆರಾಮವಾಗಿ ಮಲಗ್ತೇನೆ ಅಂತೇಳಿ ಮಲಗಿದರು. ನೆಕ್ಸ್ಟ್ ದ್ರೋಣರು ಬಂದರು ಕೌರವರ ಕಡೆಯಲ್ಲಿ. ದ್ರೋಣರು ಯುದ್ಧವನ್ನು ಮುಂದುವರಿಸಿದರು. ಚಿಂತೆ ಕಾಡಿತು, ಏನು ಮಾಡುವುದು ಅಂತೇಳಿ ಧರ್ಮರಾಯ ಕೇಳಿದಾಗ, ಕೃಷ್ಣ ನಾನು ಪಾಂಚಜನ್ಯವನ್ನು, ಕೃಷ್ಣನ ಕೈಯಲ್ಲಿರುವ ಶಂಖ, ಅದನ್ನು ಓದ್ತೇನೆ. ಧರ್ಮರಾಯ ಅಶ್ವತ್ಥಾಮೋಹತಃ ಕುಂಜರಹ ಅಂತ ಹೇಳಬೇಕು. ಮತ್ತೊಂದು ಕಡೆಯಲ್ಲಿ ಅಶ್ವತ್ಥಾಮ ಅಂತ ಹೇಳುವ ಒಂದು ಆನೆಯನ್ನು ಭೀಮ ಕೊಂದಿದ್ದಾನೆ, ಅದನ್ನು ಬಂದು ಹೇಳಬೇಕು ಅಂತೇಳಿ. ಅಂದರೆ ಹೇಳುವ ಹೊತ್ತಲ್ಲಿ ಶಂಖನಾದ, ಪಾಂಚಜನ್ಯವು ನಾನು ಊದ್ತೇನೆ ಅಂತೇಳಿಕೊಂಡು ತೀರ್ಮಾನ ಆಯಿತು. ಅದೇ ರೀತಿ ಮರು ದಿವಸ ದ್ರೋಣ ಯುದ್ಧಕ್ಕೆ ಬಂದಿದ್ದಾರೆ. ಕೃಷ್ಣ ಮತ್ತು ಅರ್ಜುನರು ಯುದ್ಧವನ್ನು ಎದುರಿಸ್ತಾ ಇದ್ದಾರೆ. ಆ ಯುದ್ಧವನ್ನು ಎದುರಿಸ್ತಾ ಇರುವಂತಹ ಸಮಯದಲ್ಲಿ ಧರ್ಮರಾಯ ಬಂದ. ಅಶ್ವತ್ಥಾಮಹತಃ ಕುಂಜರ ಹೀಗೆ ಹೇಳುವಾಗ ಕೃಷ್ಣ ತನ್ನ ಕೈಯಲ್ಲಿರುವ ಶಂಖವನ್ನು ದ್ರೋಣರಿಗೆ ಕುಂಜರ ಅಂತ ಹೇಳಿದ್ದು ಕೇಳಲಿಲ್ಲ, ಅಶ್ವತ್ಥಾಮ ಹತ, ಅಯ್ಯೋ ದೇವರೇ ನನ್ನ ಮಗ ಸತ್ನ ಅಂತ ಹೇಳಿದಾಗ ಅವರು ಯುದ್ಧ ಮಾಡಲು ನಿಲ್ಲಿಸಿದರು. ಆವಾಗ ದ್ರೌಪದಿಯ ತಮ್ಮ ಇನ್ನೊಬ್ಬ ಇದ್ದಾನೆ ದುಷ್ಟದ್ಯುಮ್ನ ಅಂತ, ಅವ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅವ ಬಂದು ದ್ರೋಣಾಚಾರ್ಯರ ಕುತ್ತಿಗೆಯನ್ನು ಕೊಯ್ದು ಬಿಟ್ಟ. ಆಯ್ತಲ್ಲ, ಆ ನಂತರ ಹೀಗೆ ದಿನಗಳು ಉರುಳ್ತಾ ಇದೆ. ಕರ್ಣ ಪರ್ವ, ಕರ್ಣ ಬಂದ ಯುದ್ಧಕ್ಕೆ ಕೌರವರ ಕಡೆಯಿಂದ, ಅವನನ್ನು ವಧಿಸಿ ಆಯಿತು. ಮುಂದೆ ಶಲ್ಯ, ಅವನನ್ನು ಅವನ ಕಥೆಯನ್ನು ಇದಾಯಿತು. 18 ದಿನಗಳ ಯುದ್ಧದಲ್ಲಿ 17 ದಿನಗಳು ಮುಗಿದಾಗ ದುರ್ಯೋಧನನೊಬ್ಬನೇ ಉಳಿದದ್ದು. ಅವನ ಕಡೆಗೆ ಬಲರಾಮ ಇದ್ದ, ಆದರೆ ಈ ಯುದ್ಧದ ಸಂದರ್ಭದಲ್ಲಿ, ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿ ತೀರ್ಥಯಾಟನೆಗೆ ಹೋಗಿದ್ದ. ಹೌದು, ದುರ್ಯೋಧನ ಲೆಕ್ಕ ಹಾಕಿದ, ಮರು ದಿವಸ ನಾನು ಹೇಗಾದರೂ ಕಳಿಬೇಕು, ಮತ್ತೆ ಬಲರಾಮ ಬರ್ತಾನೆ, ಅವನ ಸಹಾಯದಿಂದ ಪಾಂಡವರನ್ನು ಗೆಲ್ಲುವ ಅಂತ ಹೇಳುವ ಉದ್ದೇಶದಿಂದ ಒಂದು ದಿವಸವನ್ನು ಕಳಿಬೇಕು, ಹೇಗೆ ಕಳೆಯುವುದು ಅಂತೇಳಿ ಆಲೋಚನೆ ಮಾಡಿದ. ಅವನಿಗೂ ನೆನಪಾದದ್ದು ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮಜ್ಜನನ್ನು. ರಾತ್ರಿ ಆ ರಣರಂಗದಲ್ಲಿ ಮೆಟ್ಟುತ್ತಾ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ. ಆ ಹೋಗ್ತಾ ಇರುವಾಗ ಕೈಕಾಲು ತುಂಡಾಗಿ ಬಿದ್ದಂತಹ ಹಣಗಳ ರಾಶಿ, ಅವುಗಳನ್ನು ಕಿತ್ತು ತಿನ್ನುತ್ತಿರುವಂತಹ ಪಿಶಾಜಿಗಳು, ಪ್ರೇತಗಳು ಇವನನ್ನು ಕಂಡು ಕೂಗಿ ಕೂಗಿ ಕರೀತವೆ, ಅಟ್ಟಹಾಸದಿಂದ ಮೆರೀತವೆ, ಹೇ ದುರ್ಯೋಧನ ಬಾ ಬಾ ಬಾ, ಉಳಿದವರ ರಕ್ತವನ್ನೆಲ್ಲ ಕುಡಿದಾಯಿತು, ಮಾಂಸವನ್ನು ತಿಂದಾಯಿತು, ನಿನ್ನೊಬ್ಬನ ಇದನ್ನು ತಿನ್ನಲಿಕ್ಕೆ ಬಾಕಿದೆ, ಬಾ ಬಾ ಬಾ. ಸಿಟ್ಟು ಬಂದು ಏನು ಕುಡಿದು ತನ್ನ ಕೈಯಲ್ಲಿರುವ ಗದೆಯಿಂದ ಅವುಗಳನ್ನು ಓಡಿಸ್ತಾ, ಅವನಾದ ಕಾರಣ ರಣರಂಗದಲ್ಲಿ ಆ ಭೀಕರ ಸನ್ನಿವೇಶದಲ್ಲಿ ಒಬ್ಬನೇ ಹೋದ. ಉಳಿದವರಾಗಿದ್ದರೆ
ಆ ರೌದ್ರ ಸನ್ನಿವೇಶದಲ್ಲಿ ಎದೆ ಒಡೆದು ಸಾಯ್ತಿದ್ರು. ಅಂತೂ ಕೊನೆಗೆ ಭೀಷ್ಮಜ್ಜನಲ್ಲಿ ಹೋಗಿ ತಲುಪಿದ. ಭೀಷ್ಮಜ್ಜನಲ್ಲಿ ಉಪಾಯ ಕೇಳಿದ. ಭೀಷ್ಮಜ್ಜ ಉಪಾಯ ಹೇಳಿದ, ಹೇ ದುರ್ಯೋಧನ, ಒಂದು ದಿವಸದ ಮಟ್ಟಿಗೆ ಇಲ್ಲೇ ಪಕ್ಕದಲ್ಲೇ ಇರುವಂತಹ ವೈಶಂಪಾಯನ ಕೆರೆಯಲ್ಲಿ ಸರೋವರದಲ್ಲಿ ನೀನು ಜಲಮಂತ್ರವನ್ನು ಜಲಸ್ತಂಭನ ಮಂತ್ರವನ್ನು ಸ್ಮರಿಸ್ತಾ ನೀರೊಳಗೆ ಕುಳಿತಿರು, ನೀನು ಬದುಕಿ ಉಳಿಯಬಹುದು ಅಂತೇಳಿ ಆ ಮಂತ್ರವನ್ನು ಅವನಿಗೆ ಕಲಿಸಿದರು. ಅವ ಅದನ್ನು ಪಠಿಸುತ್ತಾ ಬಂದು ವೈಶಂಪಾಯನ ಕೆರೆಯ ಒಳಗೆ ಅಡಗಿ ಕುಳಿತ. ಮರುದಿವಸದ ಕತೆ. 18ನೇ ದಿನ ಪಾಂಡವರು ಬೆಳಗ್ಗೆ ಎದ್ದು ಕೌರವನನ್ನು ಹುಡುಕುತ್ತಾ ಇದ್ದಾರೆ. ಮಧ್ಯಾಹ್ನ ಆಯಿತು, ಅವನ ಹೊತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆ ಕಾಡಿತು. ಹೀಗೆ ಹುಡುಕುತ್ತಾ ಕುರುಕ್ಷೇತ್ರದ ಹೊರವಲಯಕ್ಕೆ ಬಂದು ಒಬ್ಬ ಗೋಪಾಲಕ ಓಡಿಕೊಂಡು ಬರ್ತಾ ಇದ್ದಾನೆ. ಅಯ್ಯೋ ದೇವರೇ, ಕಾಪಾಡಿ ಅಂತೇಳಿ ಕೃಷ್ಣನಿಗೆ ಅದು ಕಂಡಿತು. ಏನು ಅಂತ ಕೇಳಿದಾಗ, ನಾನು ಸರೋವರದ ವೈಶಂಪಾಯನ ಸರೋವರದ ತೀರಕ್ಕೆ ಹೋಗಿದ್ದೆ, ಅಲ್ಲಿ ಯಾವುದೋ ಒಂದು ರಕ್ಕಸ ನೀರೊಳಗೆ ಅಡಗಿ ಉಳಿದುಕೊಂಡಿದೆ ಅಂತೆಲ್ಲ ಹೇಳಿದ. ಕೃಷ್ಣನಿಗೆ ಅರ್ಥ ಆಯಿತು, ಇದೆಲ್ಲ ದುರ್ಯೋಧನನ ಲೀಲೆ, ಅವನು ಮಾಡಿದ ಕಿತಾಪತಿ ಅಂತ ಹೇಳಿಕೊಂಡು ಅಲ್ಲಿ ಹೋಗಿ ನೋಡಿದರು. ದುರ್ಯೋಧನ ಮಹಾನ್ ಬುದ್ಧಿವಂತ, ಆ ಸರೋವರದ ಹೊರಗೆ ಹೊಯ್ಗೆ ಇತ್ತು. ಆ ಹೊಯ್ಗೆಯಲ್ಲಿ ಅವ ಏನು ಮಾಡಿದ್ದಾನೆ, ಹಿಂದಕ್ಕೆ ಕಾಲಿಕ್ಕಿಕೊಂಡು ನೀರೊಳಗೆ ಹೋಗಿ ಅಡಗಿದ್ದಾನೆ. ನೋಡಿದಾಗ ಎಲ್ಲ ಅರ್ಥ ಆದ ಕೃಷ್ಣ, ಇಲ್ಲಿಯೇ ದುರ್ಯೋಧನ ಇದ್ದಾನೆ ಅಂತ ಹೇಳಿಕೊಂಡು ಎಲ್ಲರೂ ಸೇರಿಕೊಂಡು ಒಬ್ಬೊಬ್ಬರೇ ಕರೆದರು ಅವನನ್ನು, ಬಾ ಅಂತೇಳಿ. ಯಾರು ಕರೆದರೂ ಅವ ಬರುವ ಲಕ್ಷಣ ಕಾಣುವುದಿಲ್ಲ. ಆದರೆ ಕೊನೆಯ ಸರದಿ ಭೀಮನದ್ದು. ಭೀಮ ಖಂಡಮಂಡಲನಾಗಿ ದುರ್ಯೋಧನನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತ, ಅಲ್ವಾ, ನನ್ನ ಹೆಂಡತಿಯಾದ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ನಿನಗೆ ಎಲ್ಲಿತ್ತೋ ನಿನ್ನ ಇದು, ಈಗ ಈ ನೀರೊಳಗೆ ಕಪ್ಪೆ ಮೀನು ಹೇಳಿ ಹೇಳಂತೆ ಹೇಳಿ ಹಾಗೆ ನೀನು ಬದುಕಿರ್ತಾ ಇದೆಯಲ್ಲ ಹಾಗೆ ಹೀಗೆ ಅಂತೇಳಿ ಬಾಯಿಗೆ ಬಂದ ಹಾಗೆ ಬೈದ. ಈ ಬೈತಾ ಇರುವ ಹಾಗೆ ನೀರೊಳಗಿರುವಂತಹ ದುರ್ಯೋಧನ ನೀರಿನಿಂದ ಮೇಲೆ ಬರುವಾಗ ಅವರಲ್ಲಿ ಘೋರವಾದ ಯುದ್ಧವಾಗ್ತದೆ. ಆದರೆ ಒಂದು ಸಾರಿ ಗದೆಯಲ್ಲಿ ಯುದ್ಧವಾಗ್ತಿರುವಾಗ ಭೀಮ ಬಿದ್ದ. ದುರ್ಯೋಧನನಿಗೆ ಅವನನ್ನು ಹೊಡೆದು ಉರುಳಿಸಬಹುದಿತ್ತು. ಆದರೆ ಕೆಳಗೆ ಬಿದ್ದವರನ್ನು ಹೊಡಿಬಾರದು ಅಂತೇಳುವ ಒಂದು ಇದೆ, ನಿಯಮ ಇದೆ. ಆದ ಕಾರಣ ಅವನನ್ನು ಸುಮ್ಮನೆ ಬಿಟ್ಟ. ಆದರೆ ಏನಾಯಿತು ನೋಡಿ, ಭೀಮ ಎದ್ದ, ದುರ್ಯೋಧನ ಬಿದ್ದ. ದುರ್ಯೋಧನ ಕೆಳಗೆ ಬಿದ್ದದ್ದೇ ತಡ ಕೃಷ್ಣ ಸನ್ನೆ ಮಾಡಿದ ಭೀಮನಿಗೆ. ಏ ಭೀಮ, ದುರ್ಯೋಧನ ತೊಡೆಯನ್ನು ಕುಟ್ಟಿ ಪುಡಿ ಮಾಡು ಅಂತೇಳಿ. ಹೇಳಿದ್ದೆ ತಡ ಅವ ಮೇಲಕ್ಕೆ ಏಳುವ ಹೊತ್ತಿಗೆ ಭೀಮ ಹೋಗಿ ಅವನ ಎರಡು ತೊಡೆಗಳನ್ನು ಗದೆಯಿಂದ ಕುಟ್ಟಿ ಪುಡಿ ಮಾಡಿದ. ಧರ್ಮರಾಯ ಕೃಷ್ಣನಲ್ಲಿ ಕೇಳಿದ, ಬಾವಾ ಇವನ ಕತೆ ಮುಗಿತಾ ಬಂತಲ್ಲ ಅಂತೇಳಿ. ಹೌದು ಬಂತು, ಪಾಂಡವರೇ ನೀವು ಜಯ ಗಳಿಸಿದ್ರಿ ಅಂತೇಳಿ ಕೃಷ್ಣ ಘೋಷಣೆ ಮಾಡಿದ. ಆದರೆ ದುರ್ಯೋಧನ ಸಾಯಲಿಲ್ಲ. ಕೌರವರು ಆ ಕಡೆ ಹೋದಾಗ ಅಶ್ವತ್ಥಾಮ ಬಂದ, ದ್ರೋಣಾಚಾರ್ಯರ ಮಗ. ಅವ ಬಂದು ದುರ್ಯೋಧನನ ಅವಸ್ಥೆಯನ್ನು ಕಂಡು ಬಹಳ ಬೇಸರ ಆಯಿತು. ಅಯ್ಯೋ ದೇವರೇ, ನೋಡಿ ದುರ್ಯೋಧನ ಮಹಾ ಛಲಗಾರ, ಹಠಗಾರ, ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕೆ ಇರಿವೆಮ್ಮಂತೆ ಹೇಳುವ ಒಂದು ಇದರಲ್ಲಿ ನಾನು ಸತ್ರು ಪರವಾಗಿಲ್ಲ, ನನ್ನ ತಲೆಯನ್ನು ನೆಲಕ್ಕೆ ಒಪ್ಪಿಸಿ ಭೂಮಿಗೆ ತಾಗಿಸೇನೆ ಅಂತೇಳಿಕೊಂಡು ಗದೆಯನ್ನು ತಲೆಗೆ ಅಡಿಗಿಟ್ಟುಕೊಂಡು ಮಲಗಿದ್ದಾನೆ. ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದಾಗ ದುರ್ಯೋಧನ ಹೇಳಿದ, ನನಗೆ ಪಾಂಡವರ ತಲೆಯನ್ನೊಮ್ಮೆ ನೋಡಬೇಕು ಅಂತೇಳಿ. ಸಂಜೆ ಆಗ್ತಾ ಬಂದಿದೆ. ಓಹೋ, ಅದನ್ನು ನಾನು ಮಾಡ್ತೇನೆ ಅಂತೇಳಿ ಅಶ್ವತ್ಥಾಮ ಪಾಂಡವರ ಪಾಳಯಕ್ಕೆ ಹೋದ. ಅಲ್ಲಿ ಹೀಗೆ ಹುಡುಕುತ್ತಾ ಇರುವಾಗ 5 ತಲೆ ಕಂಡಿತು. ಓಹೋ, ಇದು ಪಾಂಡವರ ತಲೆ ಅಂತೇಳಿಕೊಂಡು ಅಶ್ವತ್ಥಾಮ ಆ 5 ತಲೆಯನ್ನು ತರಿದು ತಲೆಗಳನ್ನು ಹಿಡ್ಕೊಂಡು ಬಂದು ದುರ್ಯೋಧನನಿಗೆ ತೋರಿಸಿದ. ಏ ದುರ್ಯೋಧನ, ನೋಡಿ ಇಲ್ಲಿ ಪಾಂಡವರ ತಲೆಯಲ್ಲಿ ತಂದಿದ್ದೇನೆ ಅಂತೇಳಿ. ದುರ್ಯೋಧನ ಹೀಗೆ ದಿಟ್ಟಿಸಿ ನೋಡುವಾಗ ಅದರಲ್ಲಿ ಕಣ್ಣಿನಲ್ಲಿ ಕೆಂಡ ಕಾರುವಂತಹ ಕೋಪಾವಿಷ್ಠನಾದಂತಹ ಭೀಮನ ತಲೆ ಕಾಣಲಿಲ್ಲ. ಎಲ್ಲ ಮರುಳೆ, ಅಶ್ವತ್ಥಾಮ ನೀನೇನು ಮಾಡಿದೆಯೋ, ಹೋಗಿ ಮರಿ ಪಾಂಡವರ ದ್ರೌಪದಿಯ ಮಕ್ಕಳ ತಲೆಯನ್ನು ತರಿದ ತಂದೆಯಲ್ಲ ಅಂತೇಳಿ ಹೇಳಿದ. ಅಶ್ವತ್ಥಾಮ ಅವಸರದಲ್ಲಿ ತಂದದ್ದು ಪಾಂಡವರ ತಲೆಯನ್ನಲ್ಲ, ದ್ರೌಪದಿಗೆ 5 ಜನ ಮಕ್ಕಳಿದ್ರು, ಮರಿ ಪಾಂಡವರ ಅಂತ ನಾವು ಕರಿತೇವೆ, ಅವರ ತಲೆಯನ್ನು ಕತ್ತರಿಸಿ ತಂದದ್ದು. ಏನೇ ಆಗಲಿ, ಈ ಹೊರಗಿನಲ್ಲಿಯೇ ದುರ್ಯೋಧನ ಸಾಯ್ತಾನೆ. ಮುಂದೆ ಹಸ್ತಿನಾವತಿ ಸಾಮ್ರಾಜ್ಯ ಪಾಂಡವರ ವಶವಾಗ್ತದೆ. ಪಾಂಡವರ ವಶವಾದಾಗ ಧರ್ಮರಾಯ ಹಸ್ತಿನಾವತಿಯ ರಾಜನಾದ. ಅದಕ್ಕಿಂತ ಮೊದಲೊಂದೊಮ್ಮೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಹೊತ್ತಿಗೆ ಅರ್ಜುನ ಲೆಕ್ಕ ಹಾಕಿದ್ದ, ನನಗೆ ಕೌರವರನ್ನು ಸದೆಬಡಿಯುವ, ಕೌರವರನ್ನು ಗೆಲ್ಲುವ, ಹಾಗೆ ಹೀಗೆ ಅಂತೇಳೆಲ್ಲ ಆಲೋಚನೆ ಮಾಡಿದ್ದ ಮಕ್ಕಳೇ. ಆದರೆ ಅವನಿಗೆ ಈ ಕುರುಕ್ಷೇತ್ರ ನರರಂಗಕ್ಕೆ ಬಂದಾಗ ಅಲ್ಲಿ ಕಂಡದ್ದು ಅವನಿಗೆ ವೈರಿ ಪಡೆಯಲ್ಲ, ಅವನ ದೊಡ್ಡಪ್ಪನ ಮಕ್ಕಳು ಭೀಷ್ಮಜ್ಜ ಹೀಗೆ ಗುರುಗಳು ಎಲ್ಲರದ್ದು. ಆಗ ಅವ ಯುದ್ಧ ಮಾಡುವುದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ.
ಸಾರಥಿಯಾದಂತಹ ಕೃಷ್ಣರು ಹೇಳಿದ ಭಾವ, ನಾನು ಯುದ್ಧ ಮಾಡುವುದಿಲ್ಲ, ನನ್ನ ಪೈಕಿಯವರು ನಾನು ಹೇಗೆ ಎದುರಿಸಲಿ ಯುದ್ಧ ಮಾಡಲಿ ಅಂತೇಳಿ. ನೋಡಿ ಆ ಸಂದರ್ಭದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಸಾರಿದ. ಆ ಕುರುಕ್ಷೇತ್ರಣ ರಂಗದಲ್ಲಿ 18 ಅಧ್ಯಾಯಗಳಿರುವ ಭಗವದ್ಗೀತೆ ನಮ್ಮ ಹಿಂದಿನ ನಮ್ಮ ದೇಶದ ಒಂದು ಮಹತ್ ಪುಸ್ತಕ, ಮಹಾನ್ ಗ್ರಂಥ ಭಗವದ್ಗೀತೆ ಅಂತ ಹೇಳೋದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಕರ್ಮವನ್ನು ಮಾಡು. ಕರ್ಮ ಅಂದರೆ ಕೆಲಸ, ನಿನ್ನ ಕೆಲಸವನ್ನು ನೀನು ಮಾಡು, ಅದರಲ್ಲಿ ಒಳಿತಾಗ್ತದೋ ಕೆಡುಕಾಗ್ತದೋ ತೀರ್ಮಾನ ಮಾಡೋದು ನೀನಲ್ಲ, ಮೇಲೊಬ್ಬ ನೋಡ್ತಾ ಇದ್ದಾನೆ. ಏ ಅರ್ಜುನ, ನಿನ್ನ ಕೆಲಸ ಏನೀಗ? ಯುದ್ಧ ಮಾಡೋದು, ಯುದ್ಧ ಮಾಡು ಅಂತೇಳಿ ಹೇಳಿ ಯುದ್ಧವನ್ನು ಪ್ರೇರಣೆ ಮಾಡಿದ. ಭಗವದ್ಗೀತೆಯನ್ನು ಕೇಳಿದಾಗ ಅರ್ಜುನನ ಮನಸ್ಸು ಬದಲಾಯಿತು, ಯುದ್ಧಕ್ಕೆ ಆರಂಭಿಸಿದ ಅಂತ ಹೇಳುವ ಒಂದು ನೆನಪಿಟ್ಟುಕೊಳ್ಳಿ ಈ ವಿಷಯವನ್ನು. ಹಾಗೀಗ ಧರ್ಮರಾಯ ಹಸ್ತಿನಾವತಿಯ ರಾಜನಾಗಿ ರಾಜ್ಯವಾಳ್ತಾ ಇದ್ದಾನೆ. ಒಂದು ದಿವಸ ಒಡ್ಡೋಲಗಕ್ಕೆ ಅಥವಾ ಸಭೆಗೆ ವೇದವ್ಯಾಸರು ಬಂದರು. ವೇದವ್ಯಾಸರು ಬಂದಾಗ ವೇದವ್ಯಾಸರು, ಏ ಧರ್ಮರಾಯ, ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ದಾಯಾದಿಗಳನ್ನು ಹತ ಮಾಡಿದೆಯಲ್ಲ, ಕೊಂದೆಯಲ್ಲ, ನಿನಗೆ ಸಣ್ಣ ಪಾಪ ಬರ್ತದೆ, ಅದರ ಪ್ರಾಯಶ್ಚಿತಕ್ಕಾಗಿ ಪರಿಹಾರಕ್ಕಾಗಿ ನೀನೊಂದು ಅಶ್ವಮೇಧ ಯಾಗವನ್ನು ಮಾಡು, ಆ ಅಶ್ವಮೇಧ ಯಾಗದಿಂದ ನಿನ್ನ ಪಾಪವೆಲ್ಲ ಪರಿಹಾರವಾಗ್ತದೆ ಎಂಬುದಾಗಿ ಸಲಹೆ ನೀಡಿದರು. ವೇದವ್ಯಾಸರ ಸಲಹೆಯಂತೆ ಧರ್ಮರಾಯ ಅಶ್ವಮೇಧ ಯಾಗವನ್ನು ಮಾಡಲು ತೀರ್ಮಾನಿಸಿದ. ಧರ್ಮರಾಯ ಅಶ್ವಮೇಧ ಯಾಗವನ್ನು ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದ. ಅಶ್ವಮೇಧ ಯಾಗ ಅಂದರೆ ಒಂದು ಸುಂದರವಾದ, ಸುದೃಢವಾದ, ಲಕ್ಷಣಯುಕ್ತವಾದಂತಹ, ನೋಡಲು ಆಕರ್ಷಕವಾಗಿರುವಂತಹ, ಹೆಚ್ಚಾಗಿ ಬಿಳಿಯ ಬಣ್ಣದ ಕುದುರೆಯನ್ನೇ ಆಯ್ಕೆ ಮಾಡುವುದು. ಹಾಗೆ ಈ ಧರ್ಮರಾಯ ಯೌವನಾಶ್ವನೆಂಬ ರಾಜನಲ್ಲಿದ್ದ ಒಂದು ಬಿಳಿಯ ಕುದುರೆಯನ್ನು ಯಾಗಕ್ಕೆ ಬೇಕಾಗಿ, ಭದ್ರಾವತಿಯ ಯೌವನಾಶ್ವ ಅಂತ ಹೇಳ್ತೇವೆ, ಭದ್ರಾವತಿ ಈಗಲೂ ಉಂಟು ನೋಡಿ ಕರ್ನಾಟಕದಲ್ಲಿ, ಒಂದು ಪ್ರದೇಶ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ, ಅದಾಗಿರ್ಬೋದು ಗೊತ್ತಿಲ್ಲ. ಅಂತೂ ಈ ನಮ್ಮ ಪುರಾಣ ಕಥೆಯಲ್ಲಿ ಬಂದಂಥ ಹೆಚ್ಚಿನ ಸ್ಥಳಗಳು ಇಂದಿಗೂ ಇದೆ ಅಂತೇಳೋದು ಒಂದು ವೈಶಿಷ್ಟ್ಯ ನಮ್ಮ ಈ ಕಲಿಯುಗದಲ್ಲಿ. ಈ ಮಹಾಭಾರತ ನಡೆದದ್ದು ದ್ವಾಪರ ಯುಗದಲ್ಲಿ, ಹಿಂದಿನ ಯುಗದಲ್ಲಿ, ಆದರೂ ಆ ಸ್ಥಳಗಳನ್ನು ನಾವು ಇಂದಿಗೂ ಗುರುತಿಸಬಹುದು. ಹಾಗೆ ಈ ಯೌವನಾಶ್ವನ ಕುದುರೆಯನ್ನು ತಂದು ಅದನ್ನು ಯಾಗಕ್ಕೆ ಮುನ್ನಡೆಸುವುದು ಅಂತೇಳಿ ತೀರ್ಮಾನ ಮಾಡಿದ. ಹಾಗಾದರೆ ಕುದುರೆ ಮುಂದೆ 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 ಹೋಗ್ತದೆ, ಆ ಕುದುರೆಯ ಕುತ್ತಿಗೆಗೆ ಒಂದು ಪಟ್ಟಿಯನ್ನು ಕಟ್ತಾರೆ. ಇದು ಇಂಥವರು ನಡೆಸುವಂತಹ ಯಾಗದ ಕುದುರೆ, ಅಶ್ವಮೇಧದ ಕುದುರೆ, ಶಕ್ತಿ ಸಾಮರ್ಥ್ಯ ಇರುವವರು ಇದನ್ನು ಎದುರಿಸಿ ಹೋರಾಡಬಹುದು, ಶಕ್ತಿ ಸಾಮರ್ಥ್ಯ ಇಲ್ಲದವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಬಂದವರಿಗೆ ಹಣವೋ ಹೊನ್ನೋ ಯಾವುದೂ ಆಗ್ಬೋದು, ಅದನ್ನು ಕೊಟ್ಟು ಕೈ ಮುಗಿಬೇಕು ಅಂತ ಹೇಳೋ ಒಂದು ಆಜ್ಞೆಯಾಗುಂಟು. ಹಾಗೆ ಈಗ ಈ ಕುದುರೆಯನ್ನು ಕಳಿಸುವುದಂತ ತೀರ್ಮಾನ ಆಗಿದೆ, ಯಾಗದ ತಯಾರಿ ಆಗಿದೆ. ಹಾಗಾದರೆ ಕುದುರೆ ಹಿಂಬಾಲಕನಾಗಿ ಯಾರು ಹೋಗುವುದು? ಹೋಗಬೇಕಲ್ಲ. ಆಗ ಧರ್ಮರಾಯ ತೀರ್ಮಾನ ಮಾಡಿದ, ಕೃಷ್ಣನ ಸಲಹೆ ಹಾಗೆ, ಅರ್ಜುನನನ್ನು ಕಳಿಸುವ ಅಂತೇಳಿ. ಈ ಅರ್ಜುನನನ್ನು ಕಳಿಸುವ ಅಂತೇಳಿ ತೀರ್ಮಾನ ಮಾಡಿ ಅರ್ಜುನ ಹಿಂಬಾಲಕನಾಗಿ ಕುದುರೆಯ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ. ನೋಡಿ, ನಮ್ಮ ಜೈಮಿನಿ ಭಾರತ ಆರಂಭವಾಗುವುದೇ ಈ ಅಶ್ವಮೇಧಿಕ ಪರ್ವದಿಂದ. ಜೈಮಿನಿ ಋಷಿಯು ಸಂಸ್ಕೃತದಲ್ಲಿ ಬರೆದಂತಹ ಜೈಮಿನಿ ಭಾರತವನ್ನು ನಮ್ಮ ಕನ್ನಡದ ಶ್ರೇಷ್ಠ ಕವಿ ಉಪಮಾಲೋಲ ಲಕ್ಷ್ಮೀಶ ಅಂತ ನಾವು ಕರಿತೇವೆ. 16ನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿ, 1550 ಇವನ ಕಾಲಘಟ್ಟ ಅಂತ ನಮ್ಮ ನಂಬಿಕೆ ಸುಮಾರಾಗಿರ್ಬೋದು ಅಂತ ಹೇಳ್ತೇವೆ ನಾವು. ಅವ ಷಟ್ಪದಿ ಕಾವ್ಯಗಳಲ್ಲಿ ಅತಿ ದೊಡ್ಡದಾದ ಷಟ್ಪದಿ, ವಾರ್ಧಕ ಷಟ್ಪದಿ, 6 ಸಾಲುಗಳುಳ್ಳ ಪದ್ಯ. 1, 2, 4, 5 ಸಾಲುಗಳು ಸಮಾನವಾಗಿರ್ತದೆ, 3 ಮತ್ತು 6 ಸಾಲುಗಳು ಸಮಾನವಾಗಿರ್ತದೆ. ಅದು ಸ್ವಲ್ಪ ದೊಡ್ಡದಾದಂತಹ ಸಾಲುಗಳು. ಅದರಲ್ಲಿ ನಾವು ಗುರು ಲಘು ಪ್ರಸಾರ ಹಾಕುವಾಗ ಮಾತ್ರ ಗಣದ ಆಧಾರದಲ್ಲಿ ಲಘು ಗುರು ಅಂತೇಳಿ ವಿಂಗಡಿಸಿದಾಗ 5 ಮಾತ್ರೆಯ 4 ಗಣಗಳು 1, 2, 4 ಮತ್ತು 5 ಸಾಲುಗಳಲ್ಲಿ ಬರಬೇಕು. 5 ಮಾತ್ರೆಯ 4 ಗಣಗಳು 3 ಮತ್ತು 6ನೇ ಸಾಲಲ್ಲಿ 5 ಮಾತ್ರೆಯ 6 ಗಣಗಳು ಕೊನೆಗೊಂದು ಅಕ್ಷರ ಲಘುವಾಗಿದ್ದರೂ ನಾವು ಗುರುವೆಂದು ಗುರುತಿಸಬೇಕು. ಇದು ಷಟ್ಪದಿಯ ನಿಯಮ. 3ನೇ ಸಾಲು ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಕೆಲವು ಸಾರಿ ಲಘುವಾಗಿ ಬರ್ತದೆ, 1 ಮಾತ್ರೆ ಗಣವಾಗಿ ಬರ್ತದೆ, ಆದರೆ ನಾವಲ್ಲಿ ಗಣ ವಿಂಗಡಣೆ ಮಾಡುವಾಗ ಅದನ್ನು ಗುರುವಾಗಿ ಪರಿಗಣಿಸಬೇಕು. ಏನೇ ಇರಲಿ, ಈ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯವನ್ನು ರಚಿಸುವುದು ಅಂದರೆ ಅಷ್ಟು ಸುಲಭವಲ್ಲ. ಈಗ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ಹೇಳ್ತೇವೆ. ಶರ ಕುಸುಮ ಕೇಳಿ ನೋಡಿ, ಒಂದು ಉದಾಹರಣೆ, ಈಶನ ಕರುಣೆಯ 1ನೇ ಸಾಲು,
ಬೇಡಲು ಬಂದೆವು, ಸಣ್ಣ ಸಾಲುಗಳು ಹೀಗೆ ಬರ್ತದೆ. ಆನಂತರ ನೀವು ಕುಮಾರವ್ಯಾಸನದ್ದು ಓದಿರ್ಬೋದು, ಮೂರು ನಾಲ್ಕೆಲ್ಲ ಬರ್ತದೆ ಅಲ್ವಾ. ಆದರೆ ಇದು ಐದೈದು ಮಾತ್ರೆಯ ಗಣಗಳಾಗಿ ನಾವು ವಿಂಗಡಿಸುವುದು. ಏನೇ ಇರಲಿ, ಲಕ್ಷ್ಮೀಶ ಬರೆದಂತಹ ಜೈಮಿನಿ ಭಾರತ ಕನ್ನಡದ ಶ್ರೇಷ್ಠ ಕಾವ್ಯ. ಇದರಲ್ಲಿ 34 ಅಧ್ಯಾಯಗಳಿವೆ. ಅಧ್ಯಾಯಗಳ ಜೊತೆಯಲ್ಲಿಯೇ ಅವನ ಆ ಆದಿಪ್ರಾಸ, ಎರಡನೇ ಅಕ್ಷರದ ಪ್ರಾಸವನ್ನು, ಒಂದೇ ರೀತಿಯ ಪದಗಳ ಅಕ್ಷರಗಳನ್ನು ಅವ ಬಳಸಿದ್ದಾನೆ. ಆ ಬಳಸಿದ ಇದರಲ್ಲಿ ನಾವು ನೋಡ್ಬೋದು. ಓದುವಾಗ ನಿಮಗೆ ಅರ್ಥ ಆಗ್ತದೆ ಎಂಥ ಮಹಾನ್ ಕವಿ ಅಂತೇಳಿ. ಏನೇ ಇರಲಿ, ಈ ಜೈಮಿನಿ ಭಾರತದ 10ನೇ ಸಂಧಿಯಿಂದ ನಮ್ಮ ಈ ಕಥೆಯನ್ನು ಆರಿಸಲಾಗಿದೆ. ಮುಳ್ಳಿಡಿದ ಮರ ನೇರಿದಂತಾದುದು. ಆದರೆ ನಾನು ಮೊನ್ನೆ ನಿಮಗೆ ಹೇಳಿದ್ದೇನೆ, ನಮ್ಮ ಈ ಲಕ್ಷ್ಮೀಶ ಕೃಷ್ಣನ ಭಕ್ತ. ಕೃಷ್ಣ ಅಂತ ಹೇಳುವ ಹೆಸರು ಕೇಳಿದರೆ ಸಂದರ್ಭ ಸಿಕ್ಕಿದಾಗ ಕೃಷ್ಣನನ್ನು ಮೈ ಮರೆತು ಹಾಡಿ ಹೊಗಳ್ತಾನೆ. ಆ ಹಾಡಿ ಹೊಗಳುವಂತಹ ಇದರಲ್ಲಿಯೇ ಆರಂಭದಲ್ಲಿಯೇ ನೋಡಿ, ಒಂದು ಮೊದಲ ಸಂಧಿಯಲ್ಲಿ ಪ್ರಾರ್ಥನಾ ಗೀತೆಯಾಗಿ ಹೇಳಿದ್ದಾನೆ. ಶ್ರೀವಧುವಿನಂಬಕ ಚಕೋರಕಂ ಪೊರೆಯೇ ಭಕ್ತಾವಳಿಯ ಹೃತ್ಕುಮುದ ಕೋರಕಂಬಿರಿಯೇ ಜಗತೀ ವಲಯದ ಮಲ ಸೌಭಾಗ್ಯ ರತ್ನಾಕರಂ ಪ್ಯರ್ಚಿನಿಂ ಮೇರೆವರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂತೀವಿದೆಳೆ ನಗೆಯ ಬೆಳುದಿಂಗಳಂ ಪಸರಿಸುವ ದೇವಪುರ ನಿಲಯ ಲಕ್ಷ್ಮೀರಮಣನಾಸ್ಯ ಚಂದ್ರಾನಂದ ಎಮಗಿಯಲಿ. ದೇವಪುರ ಲಕ್ಷ್ಮೀರಮಣ ಅಂತ ಹೇಳುದು ಅವನ ಹುಟ್ಟೂರಾದಂತಹ ದೇವಪುರ. ಅಲ್ಲಿ ಕೃಷ್ಣನ ದೇವಾಲಯ ಇದೆ, ಅಲ್ಲಿಯ ಪರಮ ಭಕ್ತ. ಅವನು ನಮಗೆ ಪೂರ್ತಿ ಆಶೀರ್ವದಿಸಲಿ. ಅವನ ಕರುಣೆಯಿಂದ, ಅವನ ಆಶೀರ್ವಾದದಿಂದ ಈ ಜೈಮಿನಿ ಭಾರತವನ್ನು ನಾನು ರಚಿಸಿದೆ. ರಚಿಸುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿತು ಅಂತೇಳಿ ಆರಂಭದಲ್ಲಿ ಅವನ ಆದಿಪ್ರಾಸ ಅಥವಾ ಎರಡನೇ ಅಕ್ಷರ ಒಂದೇ ರೀತಿಯದ್ದು ಬರ್ತದೆ ಅಂತೇಳಿ ಉದಾಹರಣೆ ಹೇಳಿದೆ. ಅದರಲ್ಲಿ ಒಂದು ನೀವು ಕೇಳಿ ನೋಡಿ. ನಾಗೇಂದ್ರನಂ ಬಿಡದೆ ತಲೆವಾಗಿಸಿತ್ತಮರ ನಾಗೇಂದ್ರನಂ ಬುದ್ಧಿ ದೊರೆಸಿತ್ತು ಪುರಮರ್ಥ ನಾಗೇಂದ್ರನಂ ನಿಂದು ಬೆರಗಾಗಿಸಿತ್ತಮಲ ಧರ್ಮಜನ ಕೀರ್ತಿ ಬಳಿಕ ನಾಗೇಂದ್ರ ಶಯನಾಲಯವ ಜಡದಿ ಎನಿಸಿನುತ ನಾಗೇಂದ್ರ ವರದಾಯುಧವ ಪೊಳ್ಳುಗಳೆದು ಮಥ ನಾಗೇಂದ್ರಧರನ ಜಾತೆಯ ನಿಲುವು ಗೆಡಿಸಿ ನೆರೆ ರರಾಜಿಸಿರ್ತು ಮೂಜಗದೊಳಂ. ನಾಗೇಂದ್ರ 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 ನೋಡಿ, 6 ಸಾಲುಗಳಲ್ಲೂ ಗೆ 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 ಬಂದಿದೆ. ಅದು ನಾನು ಹೇಳಿದ್ದು ಆದಿಪ್ರಾಸ ಅಂತೇಳಿ. ಹೀಗೆ ಈ ನಮ್ಮ ಜೈಮಿನಿ ಭಾರತದಲ್ಲಿ ಎಲ್ಲ ಪದ್ಯಗಳಲ್ಲಿಯೂ, 6 ಸಾಲುಗಳುಳ್ಳ ಪದ್ಯ ಷಟ್ಪದಿ ಎಲ್ಲದರಲ್ಲೂ ನಾವು ಆದಿಪ್ರಾಸವನ್ನು ಕಾಣಬಹುದು. ಲಕ್ಷ್ಮೀಶ ಕನ್ನಡದ ಮಹಾಕವಿ ಅಂದರೂ ತಪ್ಪಾಗಲಾರದು. ಪ್ರೀತಿಯ ಮಕ್ಕಳೇ, ಮಹಾಭಾರತದ ಅಶ್ವಮೇಧ ಪರ್ವದವರೆಗಿರುವಂತಹ ಕಥೆಯನ್ನು ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದೇನೆ. ಸಂದರ್ಭ ಸಿಕ್ಕಿದಾಗ ನಿಮ್ಮ ಅಧ್ಯಾಪಕರಲ್ಲಿ ಅದನ್ನು ಕೇಳಿ ಮಕ್ಕಳೇ. ಉಪಕಥೆಗಳು ಎಷ್ಟೋ ಉಂಟು ಈ ನಮ್ಮ ಜೈಮಿನಿ ಭಾರತದಲ್ಲೂ. ಮುಂದೆ ಬಬ್ರುವಾಹನನಿಗೂ ಅರ್ಜುನನಿಗೂ ಯುದ್ಧವಾಗ್ತದೆ. ಬಬ್ರುವಾಹನ ಅಂದರೆ ಅರ್ಜುನನ ಮಗನೇ, ಚಿತ್ರಂಗದೆ ಎಂಬ ರಾಣಿಯ ಜೊತೆಯಲ್ಲಿ ಅರ್ಜುನನಿಗೆ ಮದುವೆಯಾಗಿತ್ತು. ಆ ಯುದ್ಧ ಸಂದರ್ಭದಲ್ಲಿ ತಂದೆ ಮಕ್ಕಳಿಗೆ ಯುದ್ಧ ಅಂತ ಹೇಳಿ ಲಕ್ಷ್ಮೀಶ ಹೇಳಿಬಿಟ್ಟ. ಹೇಳುವ ಜೊತೆಯಲ್ಲಿ ರಾಮಾಯಣದ ಕಥೆಯನ್ನು ಪೂರ್ತಿಯಾಗಿ ಹೇಳ್ತಾನೆ ಒಂದು ಅಧ್ಯಾಯದಲ್ಲಿ. ನೋಡಿ ಲಕ್ಷ್ಮೀಶನ ಸಾಮರ್ಥ್ಯ ಎಷ್ಟು ಅಂತ ನಾವು ಲೆಕ್ಕ ಹಾಕಬೇಕು. ಈ ಮಹಾಭಾರತಕ್ಕೆ ಸಂಬಂಧಪಟ್ಟುಕೊಂಡು ಉಪಕಥೆಗಳನ್ನು ಸಹ ಈ ಕಾವ್ಯದಲ್ಲಿ ಸೇರಿಸಿಕೊಂಡಿದ್ದಾನೆ ಮಕ್ಕಳೇ. ಕಥೆಗಳು ಎಂದಿಗೂ ಸರ್ವಕಾಲಿಕವಾಗಿರ್ತದೆ, ನೆನಪಿನಲ್ಲಿಟ್ಟುಕೊಳ್ಳಿ. ಮುಂದಿನ ಪೀರಿಯಡಿನಲ್ಲಿ ಭೇಟಿಯಾಗುವ. ವಂದನೆಗಳು.